ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ವೀಕ್ಷಕ ಬಾಂಧವರೇ, ಇವತ್ತು ಒಂದು ಇನ್ನೊಂದು ಅದ್ಭುತವಾದ ಒಂದು ಮಾಹಿತಿ ನಿಮಗೆ ಹೇಳ್ತೀನಿ. ಮನೆಗೆ ಮಾಡ್ಕೋಬೋದು, ಯಾಕಂದರೆ ಇಷ್ಟು ಸರಳ ಐತೆ ಅದ್ದು ಅಂತೀರಿ ನೀವು. ಅಷ್ಟಷ್ಟಕ್ಕೆ ಅಷ್ಟಷ್ಟಕ್ಕೆ ಸ್ವಲ್ಪ ಡಾಕ್ಟರ್ ಅಂತ ಓಡೋಗೋದು, ದವಾಖಾನಿಗೆ ತೋರಿಸೋದು, ಇದನ್ನೆಲ್ಲ ಮಾಡ್ತಿರ್ತೀರಿ. ಆದರೆ ನಿಮಗಿದು ಇದನ್ನು ಮಾಡಿರಪ್ಪ ಅಂದ್ರೆ ನಿಮಗೆ ಶಾಶ್ವತವಾಗಿ ಗ್ಯಾಸ್ಟ್ರಿಕ್ಕು, ಅಜೀರ್ಣ, ಶೀತ, ಕೆಮ್ಮು, ಗಂಟಲು ಕೆರೆತ, ಇವುಗಳಿಗೆ ಇನ್ನೂ ಅನೇಕ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಅಂತ ಅದ್ಭುತವಾದಂಥ ಮಾಹಿತಿ ಹೇಳ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು. ಅಲ್ದನೆ ಇದು ಈ ನಾನು ಏನು ಮಾಡ್ತಾ ಇದ್ದೀನಿ, ಇದು ಮಾಹಿತಿ ನೀವು ಜಂಗಮ ಜ್ಯೋತಿ ಟಿ ವಿ ಒಳಗೆ, ಜಂಗಮ ಜ್ಯೋತಿ ಟಿ ವಿ ಒಳಗೆ ಈ ಪ್ರೋಗ್ರಾಮು ಪ್ರಯೋಜಿತವಾಗಿ ಬರ್ತಾಯಿದೆ. ಅಲ್ಲಿಯೂ ನೀವು ಆ ಈ ಪ್ರೋಗ್ರಾಮನ್ನ ನೋಡ್ಬೋದು. ಪ್ರಾಯೋಜಿತವಾಗಿ ಅವರು ಪ್ರಯೋಜನ ಮಾಡಿರ್ತಾರೆ, ಅದಕ್ಕೆ ನಾನು ಅವರು ಹೇಳಕತ್ತೀನಿ ನಾನು. ಯಾಕಂದರೆ ಅವರು ಈ ಪ್ರೋಗ್ರಾಮ್ಗೆಲ್ಲ ಅವರು ಇದನ್ನು ಪ್ರಯೋಜನ ಮಾಡ್ತಾರೆ, ಪ್ರಾಯೋಜಿತ ಮಾಡ್ತೀವಿ ಅಂತ ಹೇಳ್ಯಾರ ಅವರು ಮಾಡ್ತಾರೆ. ಅದಕ್ಕೆ ಈ ಪ್ರೋಗ್ರಾಮು ಅಲ್ಲಿ ನೀವು ಜಂಗಮ ಜ್ಯೋತಿ ಟಿ ವಿ ಒಳಗೂ ನೋಡ್ಬೋದು. ನೋಡಿ ಅಲ್ಲೂ ಅವ್ರಿಗೆ ಪಾಪ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಶೇರ್ ಮಾಡಿ ಹುರುಪು ತುಂಬಿರ. ಅವರು ಇನ್ನಿನ್ನೂ ಹೆಚ್ಚೆಚ್ಚು ಇರ್ತಾವೆ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಇನ್ನೂ ನಮ್ಗೆ ನಮ್ಮ ಕಡೆ ಅದ್ಭುತವಾದಂಥ ಮಾಹಿತಿ ಅದಾವೆ ನನ್ನ ಕಡೆ, ಅವನ್ನೆಲ್ಲ ನಿಮಗೆ ತಿಳಿಸ್ತೇನೆ. ದನಕರುಗಳಿಗೆ ಮನುಷ್ಯರಿಗೆ ಆದ ಮನುಷ್ಯರಿಗೆ ಬಿಟ್ಟು ದನಕರುಗಳಿಗೆ ಸಹಿತ ಬರುವಂಥ ಔಷಧ ಅದಾವೆ ಅಂಥವು. ಒಳ್ಳೆ ಮನೆಗೆ ನೀವು ಮಾಡ್ಕೋಬೋದು, ದನಕರುಗಳು ರೈತರಿಗೆ ಭಾಳ ಉಪಯೋಗ ಆಗುತ್ತೆ. ಯಾಕೆ ರೈತರದ್ದು ಯಾಕೆ ಹಿಡ್ಕೊಂತೀನಪ್ಪ ಅಂದ್ರೆ, ನಾನು ರೈತರನ್ನ ಯಾಕೆ ನಾನು ಟಾರ್ಗೆಟ್ ಮಾಡಿನಪ್ಪ ಅಂದರೆ, ರೈತರ ರಾಜ, ರೈತನೇ ರಾಜ, ರೈತನೇ ಕುಬೇರ ಏನ್ರಿ. ಅದಕ್ಕೆ ಏನೈತೆ ಅಂದ್ರೆ ರೈತ ರಾಜ ಯಾಕಂದ್ರೆ, ಅವ ಯಾಕೆ ರಾಜಪ್ಪ ಅಂತಂದ್ರೆ ಮೂರು ತಾಳ ಇರ್ತಾವೆ ಕುರಿಗೆ. ಒಂದು ತಾಳದೊಳಗೆ ಒಂದು ತಾಳದ್ದು ಏನು ಮಾಡ್ತಾನೆ, ಸರ್ಕಾರಕ್ಕೆ ಒಪ್ಪಿಸ್ಬಿಡ್ತಾರವ ಟ್ಯಾಕ್ಸ್ ಗಿಕ್ಸ್ ಅದು ಇದು ಅಂತ ಬರ್ತೈತೆ ಅವು ಹಾಳಾಗ ಅದು ಅವು ಕೊಟ್ಬಿಡ್ತಾನೆ. ಎರಡನೇ ತಾಳ ಎಡಗಡೆ ಅಂತ ಒಂದು ತಾಳ ಇರ್ತೈತಿ, ಆ ತಾಳದ್ದು ಹಕ್ಕಿ ಪಕ್ಷಿಗಳಿಗೆ ಸಕಲ ಜೀವಿಗಳನ್ನು ಸಂರಕ್ಷಣೆ ಮಾಡೋ ಯಾರು ಅಂದ್ರೆ ರೈತ. ನಾವು ಯಾರು ನೌಕರಿ ಮಾಡೋರು ಸುಳ್ಳು, ಇವು ನೌಕರಿ ಮಾಡೋರು ನಾವು 10 ಲಕ್ಷ ಪಾವಾಗ ರೈತರಿ, ನಾವು ವೈಟ್ ಅಂತ ರೀ, ನಾನು ಆಫೀಸರ್ ಅದೀನಿ, IAS ಆಫೀಸರ್ ರೀ, ನಾನು ಇದು ಅದೀನಿ ರೀ. ಯಾರು ಏನು ಯಾರು ಸಂರಕ್ಷಣೆ ಮಾಡೋಂಗಿಲ್ಲ, ಪಶು ಪಕ್ಷಿಗಳನ್ನು ಜೋಪಾನ ಮಾಡ ಬಂದ್ರೆ ರೈತ. ಯಾಕಂದ್ರೆ ಎಡಗಡೆ ತಾಳ ಪೂರ್ತಿ ಅದೊಂದು ಒಂದು ತಾಳದ ಪೂರ್ತಿ ಅದಕ್ಕೆ ಆ ಇನ್ಕಮ್ ಏನು ಬರ್ತೈತೆ ಅದೆಲ್ಲ ರೈತ ಇದಕ್ಕೆ ಪಶು ಪಕ್ಷಿಗಳಿಗೆ ಇರ್ಬಿ 84 ಲಕ್ಷ ಜೀವರಾಶಿಗಳಿಗೂ ಸಹಿತ ಊಟ ಹಾಕ್ತಾನೆ ರೈತ. ನಡುವಿನ ತಾಳ ಏನು ಉಳಿತೈತೆ ಅದಷ್ಟ ಹೋಗ್ಬಾರ್ದು. ಅಂಥದ್ರೊಳಗೆ ಮತ್ತೆ ಇದ್ರ ಆ ಕಮಿಷನ್ ಈ ಕಮಿಷನ್ ದಲ್ಲಾಳರು ಹಮಾಲರು ಎಲ್ಲ ಕಸ್ಕೊಂಡು ತಿಂತಾರೆ ಅದು ಒಂದ ತಾಳದಾಗನ. ಅದಕ್ಕೆ ಅದ್ರ ಪ್ರೋಗ್ರಾಮ್ ಬೇರೆ ಐತೆ, ರೈತ ರಾಜ ಯೋಜನೆ ಅಂತ ಬೇರೆ ಐತೆ ಅದು ಆ ಪ್ರೋಗ್ರಾಮು. ನಿಮ್ಗೆ ಅದನ್ನು ಬಂದಾಗ ಅದ್ರ ಮಾಹಿತಿ ಹೇಳ್ತೀನಿ ನಿಮಗೆ. ಅದು ಅದುವರೆಗೂ ಈಗ ಏನು ಹೇಳಕತ್ತಿದ್ದು ಅಂದ್ರೆ, ಗ್ಯಾಸ್ಟ್ರಿಕ್, ಅಜೀರ್ಣ, ಶೀತ, ಕೆಮ್ಮು, ಗಂಟಲು ಕೆರೆತ, ಇವುಗಳಿಗೆ ಮನೆ ಬಂದು ಮತ್ತು ರಾಮಬಾಣವಾಗಿ ಕೆಲಸ ಮಾಡುತ್ತಿದ್ರು ಅಂಥ ದಿವ್ಯವಾದ ಔಷಧನ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಇದ್ರದ್ದು ಏನಪ್ಪ ಅಂತಂದರೆ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳು ವಸ್ತುಗಳು ಬೇಕಲ್ಲ ಏನೇನು ತೊಗೊಂಡು ನಾನು ಹೇಳಿದ್ದೆ ನಿಮ್ಗೆ. ಅದರಲ್ಲಿ ಸರಳ ಸಿಗುವಂಥವನ್ನ ನಿಮ್ಗೆ ಈಜಿ ಸಿಗ್ಬೇಕು ನಿಮ್ಮ ಮನೆ ಅಂತೆ, ನಿಮ್ಮ ಮನೆಯಾಗ ಆರಾಮು ಸಿಗ್ಬೇಕು ನಿಮ್ಗೆ ಅಂಥವನ್ನ ಹೇಳ್ತೇನೆ ಅಂತೇಳಿ ಅಂಥವನ್ನ ಹೇಳ್ತೇನೆ. ಏನು ಬೇಕಪ್ಪ ಅಂದರೆ ಹಸಿ ಶುಂಠಿ 1 ½ kg ತೊಗರಿ, ಬೆಲ್ಲ ಸಾವಯವ ಬೆಲ್ಲ 1 ½ kg ತೊಗರಿ, ಸೋಂಪು ಕಾಳು 2 ಚಮಚ ಸಾಕು, ಜೀರಿಗೆ 2 ಚಮಚೆ, ಮೆಂತ್ಯಕಾಳು ಪುಡಿ 2 ಚಮಚ ತೊಗರಿ, ಕರಿಮೆಣಸಿನೂ ಇರ್ತದಲ್ಲ ಅದ್ರ ಪುಡಿ 2 ಚಮಚೆ, ಏಲಕ್ಕಿ ಪುಡಿ 2 ಚಮಚೆ, ದೇಶಿ ಹಸುವಿನ ತುಪ್ಪ 2 ಚಮಚೆ, ಕಲ್ಲು ಉಪ್ಪು ಮನೆಯಾಗ ಇರ್ತೈತಿ, ಕಲ್ಲು ಉಪ್ಪು ಸಿಕ್ಕರೆ ಭಾಳ ಚಲೋ ಆಯ್ತು, ಇಲ್ಲಾಂದ್ರೆ ಕಪ್ಪು ಉಪ್ಪು ಸಿಗ್ತೈತಿ, ಪಾದ್ರ ಲವಣ ಅಂತಾರೆ, ಸೈಂದರ್ ಲವಣ ಅಂತಾರೆ, ಅದು ಸಿಕ್ಕಂತೂ ಭಾಳ ಅಂತಂದು ಹಾಕಿ ಮಾಡಿದ್ರಂತೂ ಭಾಳ ಒಳ್ಳೆಯದಾಗತ್ತೆ. ಹೆಂಗೆ ಮಾಡ್ಬೇಕಪ್ಪ ಅನ್ನೋದು ಹೇಳ್ತೀನಿ ನಿಮಗೆ ನಾನು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಜಂಗಮ ಜ್ಯೋತಿ ಟಿ ವಿ ವೀಕ್ಷಣೆ ಮನೆ ಮದ್ದು ಕಾರ್ಯಕ್ರಮದಾಗ ಈ ಪ್ರೋಗ್ರಾಮ್ ಬರ್ತೈತಿ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅವ್ರಿಗೂ ಪಾಪ ಹುರುಪು ತುಂಬಿರಿ. ಎಂಥದ್ದು ಒಳ್ಳೊಳ್ಳೆ ಪ್ರೋಗ್ರಾಮ್ನ ಅವರು ನಿಮಗೆ ಪ್ರಯೋಜನ ಮಾಡ್ಬೇಕಂದ್ರೆ
ಅದು ತಿಳಿಸ್ಬೇಕಂದ್ರೆ ತಿಳಿಬೇಕಂತ ನಿಮ್ಗೆ ತಿಳಿಸ್ಬೇಕಂದ್ರೆ ಅವ್ರಿಗೂ ಹುರುಪು ತುಂಬಬೇಕಾಗತ್ತೆ ನೀವು. ಆದರೆ ತುಂಬ್ತಿರಲ್ಲ, ಹುರುಪು ತುಂಬ್ರಿ ನೀವು. ಇದನ್ನು ಹೆಂಗೆ ತಯಾರು ಮಾಡೋಕ್ಕಪ್ಪ ಅಂದ್ರೆ, ಒಲೆ ಮ್ಯಾಗ ಒಂದು ಬಂಡಿ ಇಡ್ರಿ, ಮಂದ ಉರಿ ಒಳಗೆ ಇಡ್ಬೇಕಾದ್ರೆ ತುಪ್ಪ ಹಾಕ್ರಿ, ಅದಕ್ಕೆ ಅದಕ್ಕೆ ಬೆಲ್ಲ ಹಾಕ್ರಿ. ಆನಂತರ ಪುಡಿ ಮಾಡಿರ್ತಾರೆ, ಇವನ್ನೆಲ್ಲ ಪುಡಿ ಮಾಡಬೇಕು. ಹಸಿ ಶುಂಠಿ ಅಲ್ಲದ್ದು ಅಲ್ಲದ್ದು ರಸ ಮಾಡಿರ್ತೀರಿ, ಜಜ್ಜಿರ್ತೀರಿ, ಅದನ್ನು ಪೇಸ್ಟ್ ಮಾಡಿರ್ತೀರಿ, ಬೆಲ್ಲ ಇದನ್ನೆಲ್ಲ, ಸೋಂಪು ಕಾಳು ಇವನ್ನೆಲ್ಲ, ಜೀರಿಗೆ ಇವನ್ನೆಲ್ಲ ಸ್ವಲ್ಪ ಹುರಿದಂಗೆ ಬಿಸಿ ಮಾಡಿದಂಗೆ ಮಾಡಿ ಪುಡಿ ಮಾಡಿದ್ರೂ ಅಡ್ಡಿಲ್ಲ, ಪೇಸ್ಟ್ ಹಾಕ್ತೀರಿ ಏನ್ರಿ, ಅದಕ್ಕೆ ಪೇಸ್ಟ್ ಇದನ್ನು ಹಾಕ್ತೀರಿ, ಹಸಿ ಶುಂಠಿ ಪೇಸ್ಟ್ ಹಾಕ್ತೀರಿ, ಸರಿಯಾಗಿ ಮಿಶ್ರಣ ಮಾಡಿರಿ. ಮಂದ ಉರಿಯಾಗ ಇಡಬೇಕು, ಮತ್ತೆ ಇದನ್ನು ಭಾಳ ಇದ್ರ ಮಾಡೋಂಗಿಲ್ಲ, ಮಂದ ಉರಿಯಾಗನ ಮಾಡಬೇಕು. ಮತ್ತು ಇದಕ್ಕೆ ಬೇಕಂದ್ರೆ ನೀವು ಇದು ಫಾದರ್ ಲವಣ ಅಂತ, ಅಥವಾ ಊಸಿನ ಉಪ್ಪು ಅಂತಾರೆ ಆಡು ಭಾಷೆದಾಗ, ಇದಕ್ಕೆ ಊಸಿನ ಉಪ್ಪು ಅಂತಾರೆ, ಆ ಊಸಿನ ಉಪ್ಪು ಹಾಕಿರಿ. ಹಾಕಿ ಇದನ್ನು ಆನಂತರ ಇದನ್ನು ಮಾಡ್ಕೊಂಡಿರ್ತಾರಲ್ಲ ಬೆಲ್ಲ, ಇದು ಸೋಂಪು, ಜೀರಿಗೆ, ಮೆಂತ್ಯಕಾಳು, ಮತ್ತು ಮೆಣಸಿನ ಕರಿಮೆಣಸಿನ ಪುಡಿ, ಏಲಕ್ಕಿ ಪುಡಿ, ಇವನ್ನೆಲ್ಲ ಇದನ್ನು ಮಾಡಿರ್ತೀರಿ, ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀರಿ. ಸೈಂದ್ರ ಲವಣ ಅಥವಾ ಫಾದರ್ ಲವಣ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿರ್ತಾರೆ, ಆ ಪುಡಿನೂ ಹಾಕಿರಿ. ಅದಕ್ಕೆ ಹಾಕಿ ಇದನ್ನು ಮಂದ ಉರಿ ಒಳಗೆ ಬೆಲ್ಲ ಹಾಕಿರ್ತೀರಿ, ಬೆಲ್ಲ ಹಾಕಿ ಬೆಲ್ಲ ಬಾಣಕ್ಕೆ ಆಗಿರ್ತೈತೆ, ಅದ್ರ ಜೊತೆಗೇ ಅಲ್ಲದು ರಸ ಹಾಕ್ತೀರಿ, ಕಾಲು ಕೆಜಿ ತೊಗೋಬೇಕು ಅಲ್ಲದ ರಸ, ಅದನ್ನು ಹಾಕ್ತೀರಿ. ಬೆಲ್ಲ ಅರ್ಧ ಕೆಜಿ ತೊಗೋಬೇಕಂತೇಳಿ, ಅರ್ಧ ಕೆಜಿ ತೊಗೊಂತೀರಿ. ಇವನ್ನ ಉಳಿದು ಸೋಂಪು 2 ಚಮಚೆ, ಜೀರಿಗೆ 2 ಚಮಚೆ, ಮೆಂತ್ಯಕಾಳು 2 ಚಮಚೆ, ಅದು ಕರಿಮೆಣಸಿನ ಪುಡಿ ಅದು 2 ಚಮಚೆ, ಏಲಕ್ಕಿ ಪುಡಿ 2 ಚಮಚೆ, ದೇಶೀಯ ಹಸಿ ತುಪ್ಪ 2 ಚಮಚೆ. ಸಣ್ಣ ಚಮಚ ಅಂದ್ರೆ ಮತ್ತು ದೊಡ್ಡ ಚಮಚ ಅಲ್ರೆ, ನಾ ಹೇಳ್ತೇವೆ ಟೇಬಲ್ ಸ್ಪೂನ್ ಅಂತಾರೆ ನೋಡಿ, ಟೀ ಸ್ಪೂನ್ ಅಂತಾರೆ ಅಥವಾ ಟೇಬಲ್ ಸ್ಪೂನ್ ಅಂತಾರೆ. ನಾವು ಉಪ್ಪಿಟ್ಟು ಪಪ್ಪಿಟ್ಟು ತಿಂತೀವಿ, ಅಲ್ಲೇ ಅವಲಕ್ಕಿ ನಾಷ್ಟ ಮಾಡಿ ಉಪಯೋಗ ಮಾಡ್ತೇವಲ್ಲ ಸ್ಪೂನು, ಆ ಸ್ಪೂನ್ ಅಂತದ್ದು. ಈ ಉಪ್ಪನ್ನ ಉಪ್ಪು ಎಷ್ಟು ಹಾಕ್ಬೇಕಂದ್ರೆ 1/2 ಚಮಚ ಹಾಕಿರೆ ಸಾಕು. ಯಾವುದು ಸೈಂದ್ರ ಲವಣ ಅಥವಾ ಫಾದರ್ ಲವಣ ತೊಗೊಂಡ್ರೆ 1/2 ಚಮಚೆ ಹಾಕಿರೆ ಸಾಕು. ಇದನ್ನು ಹಾಕಿ ಇದನ್ನೆಲ್ಲ ಕುದಿಸಿ, ಕಳ ಕಳ ಕುದಿಸಿ ಪಾಕ ತಯಾರು ಮಾಡ್ತೀರಿ. ಪಾಕ ಆಗಿರ್ತದೆ ಹೌದಲ್ಲ, ಪಾಕ ತಯಾರು ಮಾಡ್ತೀರಿ. ಮಾಡಿಂದ ಮುಂದೆ ಹೆಂಗೆ ಏನೇನು ಮಾಡಬೇಕು, ಯಾವ ಥರ ತೊಗೋಬೇಕು ಅನ್ನೋದು ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವು ಈ ಪ್ರೋಗ್ರಾಮ್ನ ಜಂಗಮ ಜ್ಯೋತಿ ಟಿ ವಿ ಒಳಗೆ ನೋಡ್ಬೋದು, ಜಂಗಮ ಜ್ಯೋತಿ ಪ್ರಾಯೋಜಿತ ಟಿ ವಿ ಇದರೊಳಗೆ ನೀವು ನೋಡ್ಬೋದು ಈ ಕಾರ್ಯಕ್ರಮನ. ಅಲ್ಲಿ ಜಂಗಮ ಜ್ಯೋತಿ ಟಿ ವಿ ಒಳಗೂ ನೋಡ್ಬೋದು. ಮತ್ತು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಾಡಿದರೆ ಅವರು ಹುರುಪು ತುಂಬ್ರಿ, ಅವ್ರಿಗೆ ಹುರುಪು ತುಂಬಿದ್ರು. ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ ಅವರು, ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಅವರು ಮಾಡೋಕ್ಕೆ ಹುರುಪು ಬರ್ತೈತಿ. ಮಾಡ್ತಿರಲ್ಲ ಮಾಡಿರಿ. ಮತ್ತು ಇದನ್ನು ಇವನ್ನೆಲ್ಲ ಮಾಡ್ತಿರಲ್ಲ, ಮಾಡಿಂದ ಅದನ್ನು ಇವೆಲ್ಲ ಸರಿಯಾಗಿ ಮಿಶ್ರಣ ಮಾಡಿದಂದ್ರೆ ಮಾಡಿದ್ರೆ ನಿಮ್ಗೆ ಇದು ಹೋಗುತ್ತೆ, ಒಂಥರ ಪಾಕ ಥರ ಆಗುತ್ತೆ. ಅದಕ್ಕೆ ಪ್ಲೇಟಿಗೆ ಒಂದು ಪ್ಲೇಟ್ನಿಗೆ ಹಾಕ್ಬೇಕು. ಪ್ಲೇಟ್ನಿಗೆ ಹಾಕ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಅದಕ್ಕೆ ತುಪ್ಪ ಸೊಪ್ಪ ಅಂತ ಪ್ಲೇಟಿಗೆ, ಅದು ಗಂಗಳ ಅಥವಾ ಪ್ಲೇಟು ಅಂತಾರೆ, ತಾವು ಊಟ ಮಾಡುವುದು ಅಂತ ಪ್ಲೇಟು. ಮತ್ತು ಪ್ಲಾಸ್ಟಿಕ್ಗಳಲ್ಲ, ಪೇಪರ್ವಲ್ಲ, ಸ್ಟೀಲ್ ಬಾಂಡ್ಯಕ್ಕೆ ಪಾತ್ರೆ ಊಟ ಮಾಡ್ತೀವಲ್ಲ ಸ್ಟೀಲ್ ಪಾತ್ರೆ, ಗಂಗಳ ಅಂತಾರೆ ಅದಕ್ಕೆ, ತಾಬಂಡೆ ಅಂತಾರೆ ಹಳ್ಳಿ ಭಾಷೆ ಅದನ್ನು ಹೇಳ್ತಾ ಇರೋದು ಏನು. ಆ ಪ್ಲೇಟ್ನಾಗ ಅದನ್ನು ತುಪ್ಪ ಹಚ್ಚಿರಿ, ಹಚ್ಚಿ ಇದನ್ನು ಹಾಕಿರೋದು. ಹಾಕಿ ಒಂದು ಏನಪ್ಪ ಅಂದ್ರೆ ಭಾಳ ಅದು ಕಡ್ಲೆ ಕಾಳು ಅಂತ ಅದು ಹಾಕಿ ಅಂದ್ರೆ ಬಿಸಿ ಆರ್ಬೇಕಂತ, ಗುಡಿ ಕಟ್ಟಾಗಿ ಬರ್ಬೇಕಲ್ಲ ನಿಮಗೆ. ತುಪ್ಪ ಹಚ್ಚಿ ಹಾಕಿರಿ ಅಂದರೆ ಬಿಡ್ತೈತೆ, ಅದು ಈಜಿ ನಿಮಗೆ ಸರಳ ತೆಗಿಯಕ್ಕೆ ಬರ್ತದೆ. ಅದಕ್ಕೆ ಅದನ್ನು ಪ್ಲೇಟಿಗೆ ಹಾಕಿರಿ, ಹಾಕಿ ಇದನ್ನು ಮಾಡಿರಿ. ಮಾಡಿ ಕಡ್ಲೆ ಕಾಳು ಆಗುತ್ತೆ, ಗೋಲಿ ಕಟ್ಬೇಕು, ಗುಳಿಗೆ ಗೋಲಿ ಅಂತಾರೆ, ಗುಳಿಗೆ ಅಂತಾರೆ. ಅದನ್ನು ತಕ್ಕೋಬೇಕು, ಏನು ಕಡ್ಲೆ ಕಾಳು ಆಗುತ್ತೆ ಕಟ್ಟಿರಿ, ಕುರಿ ಇಕ್ಕಿ ಆಗಲಿ, ಕಾಳಿ ಕಡ್ಲೆ ಕಾಳು ಆಗುತ್ತೆ, ಕಡ್ಲೆ ಕಾಳು ಇರ್ತಾವಲ್ಲ ಅಷ್ಟು ಸಾಕು, ಅಷ್ಟು ಕಟ್ಟಿರಿ ನೀವು. ಕಟ್ಟಿ ಇವನ್ನ ಏನಪ್ಪ ಅಂದರೆ ಪ್ರತಿನಿತ್ಯ ಇದರ ಒಂದು ಗುಳಿಗೆ ದಿನ ಒಂದೇ ಗುಳಿಗೆ ಒಂದು ಟ್ಯಾಬ್ಲೆಟ್ ಅಂತಾರೆ, ಟ್ಯಾಬ್ಲೆಟ್ ಮಾಡ್ಕೊತೀರಿ. ಮಾಡಿಕೊಂಡು ಇದಕ್ಕೆ ಇದನ್ನು ಸೇವನೆ ಮಾಡ್ಕೊತ ಬರಬೇಕು. ಬಂದ್ರಂದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಸರಳ ಐತಿ ಇದು, ಮನೆಯಾಗೆ ಅಲ್ಲಿ ಸುಳ್ಳ ಡಾಕ್ಟ್ರಿಗೆ ಹೋಗಿ ಹೊಟ್ಟೆ ಬಿಡ್ತೈತಿ, ಎಪ್ಪ ಗ್ಯಾಸಿಡಿಟ್ಟು ಅಂತಂತವ ಇದಕ್ಕೆ ಹೋಗಿರಿ, ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಹೋಗಲಿ. ಅಜೀರ್ಣ ಕಡಿಮೆ ಆಗುತ್ತೆ, ಶೀತ ಹಾಕಿದ್ರು ಶೀತ ಕೆಮ್ಮು ಅದು ಕಡಿಮೆ ಆಗುತ್ತೆ, ಶೀತ ಕೆಮ್ಮು ಕೆಮ್ಮು ಓಹೋ ಅಂತ ಕೂರ್ತಿರ್ತಾರೆ, ಗಂಟ್ಲು ಕಿರಿಕಿರಿ ಹಾಕಿರ್ತೈತಿ,
ಗಂಟ್ಲು ಕೆರೆತಿರ್ತೈತೆ ಅವ್ರಿಗೆ, ಅದು ಕಡಿಮೆ ಆಗುತ್ತೆ. ಇದು ಅಗ್ರಿ ಎಲ್ಲವಕ್ಕೂ ರಾಮಬಾಣಿಗಳು ಮಾಡ್ತೀರಿ, ನಾನು ಹೇಳಿದಕ್ಕೂ ಸಾತ್ಕರಿಕೆ ಮಾಡಿದಂತೆ ಮಾಡ್ತೀರಂತ ನಾನು ನಂಬೀನಿ. ನೀವು ತಿಳ್ಕೊಂಡು ಮಾಡಿದಂದ್ರೆ ನಿಮಗೂ ಒಳ್ಳೆಯದು. ಈಗ ಅಟಟ್ಗೆ ಡಾಕ್ಟರ್ಗೆ ಹೋಗೋದು ಏನೋ ಹೇಳ್ತಾರಲ್ಲ, ವೈಕುಂಠ ಯಾತ್ರೆ ಹೋಗ್ತಾರೆ ಮಾತ್ರೆ ನುಂಗೋದ ನುಂಗೋದು ಅಂದ್ರೆ ಆ ಮಗು ಕೂತ್ಬಿಟ್ರಿ. ಇದು ಮಾಡಿರಿ, ಗ್ಯಾಸ್ಟ್ರಿಕ್ ಇರಲಾರ್ದವ್ರು ಯಾರೂ ಇರಲಿ, ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ, ಅಜೀರ್ಣ ಅದು ಅಂತ ಪ್ರತಿಯೊಬ್ಬರಿಗೂ ಆಗುತ್ತೆ. ಈಗ ಅದಕ್ಕೆ ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು ಬೆಕ್ಕದ ಊಟ ಮಾಡಿರಿ, ಒಂದು ಗುಳಿಗೆ ನುಂಗ್ಬಿಡ್ರಿ, ನಿನಗೆ ಒಂದು ನುಂಗ್ರಿ, ಹೆಚ್ಚಿಗೆ ಬೇಡ. ಭಾಳ ತ್ರಾಸು, ಭಾಳ ನುಂಗಿ ಭಾಳ ಊಟ ಮಾಡಿ ಪದ ಇವತ್ತು ಏನು ಭಾಳ ತ್ರಾಸು ಆಗೈತೆ ಹಿಂಗೆ ಅಂತಂದ್ರೆ ಇನ್ನೊಂದು ನುಂಗ್ರಿ ಅಷ್ಟೇ. ಏನು ಇದಕ್ಕೇನು ಊಟ ಮಾಡಿ ನುಂಗ್ಬೇಕು, ಊಟದಕ್ಕೇನು ಮದ್ದು ನುಂಗ್ಬೇಕು, ಖಾಲಿ ಹೊಟ್ಟೆ ನುಂಗ್ಬೇಕು ಅಂತ ಏನಿಲ್ಲ. ಇದನ್ನು ಮಾಡ್ತಿರಲ್ಲ ಮಾಡಿ ಹುರುಪು ತಗೊಳ್ಳಿ, ಹಾಂ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಾಡೋದ್ರಿಂದ ನೀವು ಹೇಳಿದಕ್ಕೆ ನಾ ಹೇಳೋದಕ್ಕೂ ಸಾಧ್ಯ ಆಗುತ್ತೆ. ನೀವು ಇದ್ರ ಮನೆಗೆ ಮಾಡಿಕೊಂಡ್ರೆ ಅಂದ್ರೆ ಮಾಡ್ತಿರಲ್ಲ, ಮಾಡಿ ಮಾಡಿ ಮಾಡಿ, ದೇವ್ರು ಒಳ್ಳೇದು ಮಾಡಿ. ಮತ್ತು ಒಳ್ಳೆ ಮಾಹಿತಿ ಐತದಲ್ಲ, ನಮ್ಮ ಸ್ಲೋಗನ್ ಐತಲ್ಲ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮವಯ್ಯ. ಇದು ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ ಅಂತ ನಮ್ಮ ಯೋಜನೆ ಐತಿ. ಅದನ್ನು ಹೇಳ್ತೀನಿ, ಮತ್ತು ಡಿಸಿಷನ್ ಪಾತ್ರನಾಗ ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಅಡಿ ನೀವು ಅದನ್ನು ಏನು ಬೇಕು ಮಾಹಿತಿ ಸಂಪರ್ಕ ಮಾಡ್ಬೋದು. ಅಲ್ದನ ಮತ್ತು ಈಗ ವೈರಸ್ಗೆ ನಮ್ಮಲ್ಲಿ ವೈರಸ್ ಬರಲಾರ್ದಂಗೆ ತಡೆಯಿಡುವಂಥ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಇದು ಏನು ಚೂರ್ಣ ಐತೆ. ಮತ್ತು 32 ರೋಗಗಳು ಬರಲಾರ್ದಂಗೆ ಒಂದು ಚೂರ್ಣ ಐತೆ ಬರುವ. ನಿಮ್ಮ ಬಾಡಿ ಪ್ರಿಕಾಷನರಿ ಇಸ್ ಬೆಸ್ಟ್, ಬೆಟರ್ ದೆನ್ ಕ್ಯೂರಿಂಗ್ ಅಂತಾರಲ್ಲ ಹಂಗೆ ಅದು ಐತೆ. ಆನಂತರ ಈ ವಿವಿಧ ರೋಗಗಳಿಗೆ ಹೆಣ್ಮಕ್ಳ ರೋಗ ಅಂತ ಪ್ರತಿಯೊಂದಕ್ಕೂ ರೋಗಕ್ಕೂ ಇರೋದವು ಏನು ಮುಟ್ಟು ಸರಿಯಾಗೋದಕ್ಕೆ. ಮತ್ತು ಕೆಲವರಿಗೆ ಇದು ಯೋನಿ ಮೈ ಹಾಯ್ದಿರ್ತೈತಿ ಅವಕ್ಕೆ, ಮತ್ತು ಇನ್ನು ಕೆಲವು ಹುರುಪು ಹಡುಪು ಅಂತ ಆಗಿರ್ತವೆ ಅವಕ್ಕೈತಿ ಏನ್ರಿ. ಮತ್ತು ಕೆಲವು ಹುಳ ಆಗಿರ್ತವೆ, ಹುಳ ಸಹಿತ ತೆಗೆಯುವಂಥ ಔಷಧ ಅದಾವು. ನಾನಾ ವಿಧದ ಎಲ್ಲ ಥರದ ಔಷಧ ಅದಾವೆ ನಮ್ಮಲ್ಲೇ ಸಿಗ್ತಾವೆ. ನೀವು ಹೇಳಿದ್ರಷ್ಟೇ ನಾವು ಮಾಡ್ತೀವಿ, ಹೇಳಲಾರ್ದನ್ನು ಮಾಡಿ ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ಮತ್ತು ನೀವು ಹೇಳಿದಷ್ಟು ಪ್ರೆಸ್ ಇದ್ದರೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಪ್ರೆಸ್ ಇದ್ರೆ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದಕ್ಕೆ ನೀವು ಇವಕ್ಕೆಲ್ಲ ಸಂಪರ್ಕ ಮಾಡಿರಿ, ಮಾಡಿ ಇದನ್ನು ಮಾಡಿರಿ, ತೊಗೊಳ್ರಿ. ಮತ್ತು ಗೋಲ್ಡನ್ ಟೀ ಅಂತ ಹೇಳಿ ನಾನು ಅದನ್ನಂತೂ ಹೇಳೋದು ಏನು ಮಾತಾಡೋಂಗಿಲ್ಲ. ಭಾಳ ನಿಮ್ಮ ಬಂಗಾರ ದೇಹ ಬಂಗಾರ ಆಗ್ಬೇಕಪ್ಪ ಅಂದ್ರೆ, ಬಂಗಾರದ ಶುದ್ಧ ಆಗ್ಬೇಕಂದ್ರೆ ಗೋಲ್ಡನ್ ಟೀ ಪೌಡರ್ ಅದು ಸತತ ಇರ್ತದೆ. ಯಾಕಂದ್ರೆ ನಮ್ಗೆ ಅದು ಒಂದು ದಿನ ಒಂದು 10 kg ಏನೋ ಹೋಗೈತೆ ನಮಗೆ, ಅಷ್ಟು ಇದು ಐತೆ ಜನ ತೊಗೊಂತಾರೆ ಏನು ದಿನ ಒಂದು 5 kg 2 kg 3 kg. ಯಾಕಂದ್ರೆ ಭಾಳ ಮಾಡೋಂಗಿಲ್ಲ, 1 kg 2 kg ಅಷ್ಟು ಮಾಡ್ತೀವಿ. ಅವತ್ತು ಏನು ಇರ್ತೈತೆ ಅಮೌಂಟ್ ಅಷ್ಟಕ್ಕೆ ಅವ್ರಿಗೆ 100 gram 800 gram 300 gram ಕಳಿಸಿಬಿಡ್ತೀವಿ, ಹೋಗಿತ್ತು ಅಷ್ಟೇ. ಭಾಳ ಮಾಡೋಂಗಿಲ್ಲ ನಾವು, ಯಾಕಂದ್ರೆ ಅದು ಭಾಳ ಆರೋಗ್ಯಕ್ಕೆ ಭಾಳ ಬೆಸ್ಟ್ ಐತೆ. ಭಾಳ ಹೊಗಳಿಕೆ ಬಂದವದಕ್ಕೆ ಬೆಂಗಳೂರು ಜನ ಭಾಳ 10,000 ಜನ ತೊಗೊತಾರೆ ಅದನ್ನು. ಮಗರಿ ಒಳ್ಳೇದೈತೆ ನಮಗೆ ಅಂತ ಹೇಳ್ಯಾರ ಅವರು. ಒಳ್ಳೆ ಒಳ್ಳೇದಾಗಲಿ, ನಿಮಗೆ ಒಳ್ಳೇದಾಗೋದನ್ನು ನಮ್ಮ ಉದ್ದೇಶ. ನಿಮ್ಮ ರೋಗವೇ ನಮಗೆ ಪರಿಹಾರ, ನಮ್ಮಲ್ಲೇ ನಿಮ್ಮ ರೋಗಕ್ಕೆ ನಿಮಗೆ ರೋಗ ನಮಗೆ ಪರಿಹಾರ. ನಮ್ಮ ಪರಿಹಾರದಿಂದ ಆರಾಮಾದ್ರೆ ನಮಗೆ ಅದ ಸಂತೋಷ, ದೊಡ್ಡ ಸಂತೋಷ. ಒಳ್ಳೆ ಮಾಹಿತಿ ಐತಿ. ಇನ್ನೊಂದು ಇಂಥದ್ದು ಅದ್ಭುತ ಮಾಹಿತಿ ತೊಗೊಂಡು ಹತ್ತು ಬಿಟ್ಟಿಕ್ಕಿನಿ ಅಲ್ಲಿವರೆಗೂ ಶರಣ ಶರಣ ಅಂತ ಹೇಳೋದು.